ನೈತಿಕ ಸೋಲು, ಇದು ಮೋದಿಯವರ ನೈತಿಕ ಸೋಲು. ಆದರೆ ಅದರ ಜೊತೆಗೆ ಇದು ಬಲಪಂಥೀಯ, ಕೇವಲ ಬಲಪಂಥೀಯರಲ್ಲ, ಅವರು ರೈಟ್ ವಿಂಗ್ ಕ್ಯಾಪಿಟಲಿಸ್ಟ್ಗಳು, ಶ್ರೀಮಂತರ ಪರವಾದ ಪಕ್ಷ, ಶ್ರೀಮಂತರಿಗಾಗಿ ಶ್ರೀಮಂತವಾಗಿರುವ ಪಕ್ಷ ಇದು ಆಗಿತ್ತು. ಆದರೆ ಆ ಪಕ್ಷದ ಸೋಲು ಶುರುವಾದ ತಕ್ಷಣ ಸೆನ್ಸೆಕ್ಸ್ ಬಿದ್ದಿದೆಯಲ್ವಾ, 5600 ಪಾಯಿಂಟ್ಗಳು ಒಂದೇ ದಿನ, 5600 ಪಾಯಿಂಟ್ಗಳು, ಇದು ಇತಿಹಾಸದಲ್ಲಿ ಎಂದೂ ಇಲ್ಲ. ಯಾಕಂದ್ರೆ ಬಿ ಜೆ ಪಿ ಮಾಡಿರೋದು ಎಲ್ಲವೂ ಇತಿಹಾಸದಲ್ಲಿ ಇರೋದಿಲ್ಲ, ಎಲ್ಲ ಹೊಸದಾಗೆ ಸೃಷ್ಟಿಯಾಗಿದ್ದು, ಇದು ಇತಿಹಾಸದಲ್ಲಿ ಎಂದೂ ಇಲ್ಲ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಶೇರ್ ಮಾರ್ಕೆಟಲ್ಲಿ ಬ್ಲಡ್ ಪಾತ್ ಆಗಿದೆ ಅನಿಸುತ್ತೆ. ಏನಂತ ಹೇಳಿ ಅನಿಸುತ್ತೆ ನಿಮಗೆ? ಈ ಶೇರ್ ಮಾರ್ಕೆಟ್ ಅಂತ ಅನ್ನೋದೇ ಬಹಳ ವಿಚಿತ್ರವಾದಂತಹ, ಒಂದು ರೀತಿಯಲ್ಲಿ ಯಾವುದೇ ಬೇಸ್ ಇಲ್ಲದೆ ಇರತಕ್ಕಂತಹ, ಭದ್ರ ಬುನಾದಿ ಇಲ್ಲದೆ ಇರತಕ್ಕಂಥ ವಹಿವಾಟು. ಅದು ಯಾರಿಗೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಒಂದು ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ರೆ, ಉದಾಹರಣೆಗೆ ಯಾರೋ ದೊಡ್ಡ ನಾಯಕ ಇರ್ತಾರೆ, ಅವ್ರಿಗೆ ನೆಚ್ಚಿನ ನಾಯಕ, ಆ ನೆಚ್ಚಿನ ನಾಯಕನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾನೆ ಅಂತ ಸುಳ್ಳು ಸುದ್ದಿ ಒಂದು ಹರಡಿಸ್ಬಿಟ್ಟು ಬಿಟ್ಬಿಡಿ, ಶೇರ್ ಮಾರ್ಕೆಟ್ 1000 ಪಾಯಿಂಟ್ ಬಿದ್ದೋಗ್ಬಿಡುತ್ತೆ, 1000 ಪಾಯಿಂಟ್. ಇದು ಅದರ ಪರಿಸ್ಥಿತಿ. ಸೊ ಹಾಗಾಗಿ ಈ ಶೇರ್ ಮಾರ್ಕೆಟು, ಸಟ್ಟಾ ಬಜಾರ್ಗಳು ಇವೆಲ್ಲ ಏನಿದ್ದಾವೆ, ಇವು ದೊಡ್ಡ ನಾಯಕರು ಅಂದರೆ ಮಾರುಕಟ್ಟೆಗೆ ಪೂರಕವಾಗಿ, ಈ ಗೋಲ್ಮಾಲ್ ಮಾರುಕಟ್ಟೆಗೆ ಪೂರಕವಾಗಿ ಯಾರೆಲ್ಲ ಇರ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ತಾರೋ, ಅವರನ್ನು ಆಧರಿಸಿ, ಅವರ ಏಳಿಗೆ, ಅವರ ಇಳಿವನ್ನ ಆಧರಿಸಿ ಈ ಆಟಗಳು ನಡೀತಾ ಇರ್ತವೆ. ಸೊ ಅವರು ಸಹಜವಾಗಿಯೇ ಮೋದಿಗೆ ಹಿನ್ನಡೆ ಆಗ್ತಾ ಇದೆ ಅಂತಂದಾಗ ಅದು ಕುಸಿದು ಬೀಳೋದು ಈ ರೀತಿಯ ಕಾರಣಕ್ಕೋಸ್ಕರ ಸಹಜವಾಗಿದೆ. ಈಗ 2 ದಿವಸಕ್ಕೆ ಮುಂಚೆ ಏನು ಎಕ್ಸಿಟ್ ಪೋಲ್ಗಳು ಬಂದು, ಎಕ್ಸಿಟ್ ಪೋಲ್ಗಳಲ್ಲಿ 350 to 400 ಅಂತ ತೋರಿಸ್ತಾ ಇದ್ದಾಗ ಇದು ಉಲ್ಟಾ ಇತ್ತು. ಮಾರ್ಕೆಟ್ ಸ್ವತಃ ಮೋದಿಯವರೇ ಹೇಳಿದರು ಮಾರ್ಕೆಟಲ್ಲಿ ಏನೋ ಬಿರುಗಾಳಿ ಬೀಸ್ತಾ ಇದೆ, ಅದು ಹಾಗಾಗ್ತದೆ ಇದಾಗ್ತದೆ ಅಂತ ಭಾಳ ಜನ ಎಲ್ಲ ಹೇಳಿದರು. ಸೊ ಇದು ಇಂಥ ಇದು ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡದೆ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ನಾನು ಇನ್ನೊಂದು ಉಮಾಪತಿ ಸರ್ ಅವರು ಹೇಳಿದಂಥ ಪಾಯಿಂಟ್ನ ಮುಂದುವರಿಸಿ ನಾನು ಹೇಳ್ತೀನಿ. ಅವರು ಈ ತೆಲುಗು ದೇಶಮ್ ಮತ್ತು ನಿತೀಶ್ ಕುಮಾರ್ ಜೆ ಡಿ ಯುನ ವಿಚಾರ ಬಗ್ಗೆ ಮಾತಾಡಿದ್ರು. ಈಗ ಆ್ಯಕ್ಚುಲಿ ಆಟ ಅವ್ರ ಮೇಲೆ ನಿಂತಿದೆ ಅಂತ ನನಗನ್ಸುತ್ತೆ. ಯಾಕೆ ಅವ್ರ ಮೇಲೆ ನಿಂತಿದೆ ಅಂತಂದರೆ, ಅವರಿಬ್ಬರೂ ಕೂಡ, ಚಂದ್ರಬಾಬು ನಾಯ್ಡು ಆಗಲಿ ಅಥವಾ ನಿತೀಶ್ ಕುಮಾರ್ ಆಗಲಿ, ಇವರಿಬ್ಬರೂ ಕೂಡ ಮೋದಿಯವರು, ಅಮಿತ್ ಶಾ ಮತ್ತು ಮೋದಿ ಜೊತೆಗೆ ಕಂಫರ್ಟಬಲ್ ಆಗಿಲ್ಲ, ಬೇರೆ ಬೇರೆ ಕಾರಣಗಳಾದ ಬೇರೆ ಬೇರೆ ರೀತಿಯ ಒತ್ತಡಗಳು ಮತ್ತು ಬೇರೆ ಬೇರೆ ರೀತಿಯ ಕಾರಣಗಳು ಅವಕಾಶವಾದ ಲೆಕ್ಕಾಚಾರಗಳಲ್ಲಿ ಮಾತ್ರ ಅವರು ಇದಮಿತ್ತಮ್ ಅಂತ ಸ್ವಲ್ಪ ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಆದರೆ ಅದು ಶಾಶ್ವತವಾಗಿ ಉಳಿಯುವಂಥ ಸಂಬಂಧವಾಗಿ ಅವತ್ತು ಇರಲಿಲ್ಲ, ಇವತ್ತು ಇಲ್ಲ. ಅದರಲ್ಲೂ ನಿತೀಶ್ ಕುಮಾರ್ ಅವರಂತೂ ಆಗಾಗ ಪಲ್ಟಿ ಲಾಗ ಹೊಡೆಯೋದಕ್ಕೆ ಅವರು ಫೇಮಸ್ ಆಗಿದ್ದಾರೆ. ಅವ್ರನ್ನ ತೇಜಸ್ವಿ ಯಾದವ್ ಅವ್ರನ್ನ ಪಲ್ಟು ರಾಮ್, ಪಲ್ಟು ಚಾಚಾ, ನಮ್ಮ ಪಲ್ಟು ಚಾಚಾ ಅಂತ ಕರೀತಾರೆ. ಸೊ ಹಾಗಾಗಿ ಅವರು ಯಾವಾಗ ಬೇಕಾದರೂ ಪಲ್ಟಿ ಹೊಡಿಬೋದು. ಈ ಕ್ಯಾಂಪೇನಲ್ಲೂ ಕೂಡ, ಎಲೆಕ್ಷನ್ ಕ್ಯಾಂಪೇನಲ್ಲೂ ಕೂಡ ಮಾನ್ಯ ಮೋದಿಯವರ ಜೊತೆಗೆ ಇವರು ಮೋದಿ ಕರೆದ್ಗಡೆ ಎಲ್ಲ ಇವ್ರು ಹೋಗಿಲ್ಲ, ತಪ್ಪಿಸ್ಕೋತಾ ಇದ್ರು, ಕೈಗೆ ಸಿಗ್ತಾ ಇಲ್ಲ, ಹಿಂಗೆ ಕಣ್ಣ ಮುಚ್ಚಾಲೆ ಆಟ ಆಗಲೇ ಶುರುವಾಗಿತ್ತು. ಸೊ ಹೀಗಾಗಿ ಒತ್ತಡದಲ್ಲಿ ಸುಮ್ಮನೆ ಅವ್ರ ಜೊತೆ ಹೋಗಿ ಭಾಗವಹಿಸೋ ಥರದಲ್ಲಿ ಕಾಣಿಸ್ತಾ ಇದ್ರು. ಹೀಗಾಗಿ ಈಗ ಆಲ್ರೆಡಿ ಬಿ ಜೆ ಪಿಯ ಜೊತೆಗೆ ನಿತೀಶ್ ಕುಮಾರ್ ಅವ್ರಿಗೆ ಒಂದು ರೀತಿಯ ಮನಸ್ಸು ಇದೆ, ಅದು ಕಾರಣಗಳು ಅವ್ರಿಗೆ ಗೊತ್ತು. ಸೊ ಚಂದ್ರಬಾಬು ನಾಯ್ಡು ಕೂಡ ಬಹಳ ಒತ್ತಡದಲ್ಲಿ, ಒತ್ತಡಗಳು ಯಾವ್ಯಾವ ಥರದವು ಅಂತ ಎಲ್ಲ ನಮಗೆ ಗೊತ್ತಿದೆ. ಅದು ಇ ಡಿ ಒತ್ತಡ, ಸಿ ಬಿ ಐ ಒತ್ತಡ, ಐ ಟಿ ಒತ್ತಡ, ಇನ್ನು ಏನೆಲ್ಲ ಒತ್ತಡಗಳಿತ್ತೋ ನಮಗೆ ಗೊತ್ತಿಲ್ಲ. ಅಂಥ ಒತ್ತಡಗಳಲ್ಲಿ ಅವರು ಅಲಯನ್ಸ್ಗೆ ಬಿ ಜೆ ಪಿ ಜೊತೆ ಹೋಗಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಭಾಳ ಕಂಫರ್ಟಬಲ್ ಆಗಿಲ್ಲದೆ ಇರೋಂಥ ಪರಿಸ್ಥಿತಿ ಇದೆ. ಅವರಿಬ್ಬರು ಉಲ್ಟಾ ಹೊಡೆದ್ರೆ ಸ್ಪಷ್ಟವಾಗಿ ಬಿ ಜೆ ಪಿ ಪ್ಲಸ್ ಎನ್ ಡಿ ಎ ಏನು ಸರ್ಕಾರ ಮಾಡ್ಬೋದು ಅನ್ನೋ ಸಾಧ್ಯತೆ ಇದೆಯಲ್ಲ, ಅದು ಮುಚ್ಚೋಗುತ್ತೆ. ಇದು ಒಂದು ಭಾಳ ಸ್ಪಷ್ಟವಾದಂಥ ಒಂದು ವಿಷಯ. ಇದಲ್ಲದೆ ಬಿ ಜೆ ಪಿಯ ಒಳಗಡೆ ಕೂಡ ಇವತ್ತಿನ ಚುನಾವಣೆ ಬಿ ಜೆ ಪಿಯ ಫಲಿತಾಂಶ ಏನು ಬರ್ತಾ ಇದೆ ಅದು ಬಿ ಜೆ ಪಿಯ ಒಳಗಡೆ ಕೂಡ ಇಷ್ಟು ದಿವಸ ಅದುಮಿಟ್ಟಂಥ ಒಂದು ಅಸಮಾಧಾನಗಳು, ಆಕ್ರೋಶಗಳು ಏನಿದವಲ್ಲ, ಈ ಇಬ್ಬರು ರಂಗಾ ಬಿರ್ಲಾ ಜೋಡಿ ಏನು ಆಟ ಆಡ್ತಾ ಇತ್ತಲ್ಲ, ಎಲ್ಲರ ಬಾಯನ್ನು ಮುಚ್ಚಿಸಿ ಮೂಲೆ ಗುಂಪು ಮಾಡಿ ಇವ್ರದ್ದೇನು ಆಟ ನಡೀತಾ ಇತ್ತಲ್ಲ ಈ ಗುಂಪಿಂದು, ಅದು ಗುಜರಾತಿ ಲಾಬಿ ಅಂತ ಕೆಲವು ಸೀನಿಯರ್ ಜರ್ನಲಿಸ್ಟ್ಗಳು ಕರೀತಾರೆ ಪದೇ ಪದೇ, ಇದು ಗುಜರಾತಿ ಲಾಬಿ, ಗುಜರಾತಿ ಲಾಬಿ ಇವರಿಬ್ಬರದು. ಸೊ ಈ ಗುಜರಾತಿ ಲಾಬಿ ಮತ್ತು ಅದರಲ್ಲೂ ಈ ಇಬ್ಬರು ರಂಗಾ ಬಿರ್ಲಾ ರೀತಿಯ ಜೋಡಿಯ ಒಂದು ಡಾಮಿನೆನ್ಸ್ ಏನು ಬಿ ಜೆ ಪಿ ಒಳಗಡೆ ಇತ್ತು ಅದು ಕೂಡ ಇವತ್ತು ಸ್ಫೋಟಗೊಳ್ಳುತ್ತೆ, ಅಸಮಾಧಾನ ಸ್ಫೋಟಗೊಳ್ಳುತ್ತೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾನು ಹಂಗೆ ನಿರೀಕ್ಷೆ ಮಾಡ್ತೀನಿ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ಇವರು ದಿನೇ ಇವರ ಪ್ರಭಾವ, ಇವರ ಡಾಮಿನೆನ್ಸ್ ಕುಸಿತಾ ಇದೆ, ಇವರು ಈ ಎಲ್ಲ ಸೋಲಿಗೆ ನೀವೇ ಕಾರಣ ಅಂತ ಸಹಜವಾಗಿ ಜನ ಮಾತಾಡ್ತಾರೆ, ಎಲ್ಲರೂ ಎಸೀತಾರೆ, ಇದು ಸಹಜ. ಮತ್ತು ಇನ್ನೊಂದೇನೆಂದರೆ ಈ ಕಳೆದ ಚುನಾವಣೆಯಲ್ಲಿ ಮೋದಿಯವರು ಎಲೆಕ್ಷನ್ನು ಕ್ಯಾಂಪೇನ್ ಮಾಡಿದ ರೀತಿ ಇದೆಯಲ್ಲ, ಇದು ತೀರಾ ಅಸಹ್ಯ ಮತ್ತು ಮೂರ್ಖತನದ ಪರಮಾವಧಿ, ಅಸಹ್ಯ, ಏನು ಜಿಗುಪ್ಸೆ ಹುಟ್ಟಿಸುವಂಥ ಮಾತುಗಳು, ವಿಚಾರಗಳು. ಅವ್ರು ಯಾರ್ಯಾರಿಗೆ ಏನೇನು ಹೇಳಿದ್ರು ಅನ್ನೋದನ್ನು ನಾವು ನೆನೆಸ್ಕೊಂಬಿಟ್ರೆ ಅದು ನಿಜಕ್ಕೂ ಅದು ಅದೇ ಒಂದು ದೊಡ್ಡ ಎಪಿಸೋಡ್ ಆಗುತ್ತೆ. ಸೊ ಹೀಗಾಗಿ
ಈ ದಿಕ್ಕು ತಪ್ಪಿದ ನಾಯಕತ್ವ ಮತ್ತು ಇವಾಗ ದಿಕ್ಕೆಟ್ಟು ಕೂತಿರುವಂಥ ಬಿ ಜೆ ಪಿ ಅಜೆಂಡಾಗಳು, ಸೊ ಎಲ್ಲ ಸೇರಿ ಬಿ ಜೆ ಪಿ ಅವರು ಯಾವತ್ತೂ ಜನರ ಸಮಸ್ಯೆಗಳ ಬಗ್ಗೆ, ಈ ದೇಶ ಎದುರಿಸ್ತಾ ಇರತಕ್ಕಂಥ ಯಾವುದೇ ಮೂಲಭೂತ ಸಮಸ್ಯೆ ಬಗ್ಗೆ ಈ ಕಳೆದ ಹಲವಾರು ವರ್ಷಗಳಿಂದ ಹೇಗೂ ಮಾತಾಡಿಲ್ಲ. ಸೊ ಈ ಎಲೆಕ್ಷನ್ ಟೈಮಲ್ಲಾದರೂ ಅಥವಾ ಅವ್ರ ಪ್ರಣಾಳಿಕೆಯ ವಿಷಯನಾಗಲೂ ಯಾವತ್ತೂ ಯಾನೊಬ್ಬನೂ ಚಕಾರ ಎತ್ತಿಲ್ಲ. ಅವರು ಜನಗಳನ್ನು ಈಯಾಳಿಸೋದು, ನೀನು ಆಡಬಾರದ ಮಾತುಗಳಲ್ಲಿ ದೂಷಿಸುವುದು, ಬೈಯುವುದು, ಈ ಥರದ ನಾಟಕಗಳಲ್ಲಿ ಕಲಕಳದ್ರೆ ಬಿಟ್ಟರೆ ಅವರು ಜನರ ಸಮಸ್ಯೆ ಮಾತಾಡಲಿಲ್ಲ. ವೆರಾಸ್ ಆಪೋಸಿಟ್ ಪಾರ್ಟಿಯವರು ಜನರ ಸಮಸ್ಯೆಗಳು ಮಾತಾಡಿದರೆ, ಇದು ಜನರ ಸಮಸ್ಯೆಗಳನ್ನು, ನಿಜವಾದ ನಮ್ಮ ಮೂಲಭೂತ ಸಮಸ್ಯೆಗಳನ್ನು ಅಜೆಂಡಾಗಿ ಈ ಎಲೆಕ್ಷನ್ ತಂದು ನಿಲ್ಲಿಸಿದೆ. ಜನರು ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಯಾವುದೇ ಸರ್ಕಾರ ಬರಲಿ, ಒಂದು ವೇಳೆ ಎನ್ ಡಿ ಎದವರು ಸರ್ಕಾರ ಮಾಡಿಬಿಡ್ತಾರೆ ಅಂತ ಇಟ್ಕೊಳ್ಳೋಣ, ಯಾಕೆಂದರೆ ಅವರು ಮುನ್ನಡೆಯಲ್ಲಿದ್ದಾರೆ. ಎನ್ ಡಿ ಎದವರೇ ಸರ್ಕಾರ, ಮೋದಿನೇ ಒಂದು ವೇಳೆ ಪ್ರಧಾನಮಂತ್ರಿ ಆಗಿಬಿಟ್ರು ಕೂಡ ಸಾಧ್ಯತೆಗಳು ಭಾಳ ಕಡಿಮೆ. ಒಂದು ವೇಳೆ ಆಗಿಬಿಟ್ರು ಕೂಡ ಅಜೆಂಡಾ ಇನ್ ದ ಹ್ಯಾಂಡ್ ಈಸ್ ದ ಪೀಪಲ್ಸ್ ಅಜೆಂಡಾ. ಜನ ಅದನ್ನು ಪ್ರಶ್ನೆ ಮಾಡ್ತಾರೆ, ಅದನ್ನು ಯಾಮಾರಿಸಿ ಮುಂದಕ್ಕೆ ಮತ್ತೆ ಅದೇ ನಾಟಕ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಜೆಂಡಾ ಆಲ್ರೆಡಿ ಟೇಬಲ್ ಮೇಲಿದೆ, ಜನ ಅದನ್ನು ಪಾರ್ಲಿಮೆಂಟ್ ಮುಂದೆ ಡಿಸ್ಕಷನ್, ಪಾರ್ಲಿಮೆಂಟ್ ಡಿಸ್ಕಷನ್ ಚೇಂಜ್ ಆಗಲಿಕ್ಕೆ ಇಷ್ಟ. ಕಾನ್ಸ್ಟಿಟ್ಯೂಷನ್ ಬದಲಾಯಿಸ್ತೀವಿ ಅಂತ ಆಟ ಆಡ್ತೀವಲ್ಲ, ಕಾನ್ಸ್ಟಿಟ್ಯೂಷನ್ ಅವ್ರು ಎಲೆಕ್ಷನ್ ಟೈಮಲ್ಲಿ ಹೇಳಬೇಕಾಯ್ತು, ಅಂಬೇಡ್ಕರ್ ಬಂದರು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಪೀಪಲ್ಸ್ ಅಜೆಂಡಾ ಏನಿದೆ, ಅದು ಬೆಲೆ ಏರಿಕೆಯ ವಿಷಯ ಇರ್ಬೋದು, ನಿರುದ್ಯೋಗದ ವಿಷಯ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ, ಮಹಿಳೆಯರು, ಇವೆಲ್ಲ ದಲಿತರ ಇಶ್ಯೂಸ್, ಸುಮಾರು ಸೋ ಮೆನಿ ಇಶ್ಯೂಸ್ ಇದೆ. ಇವೆಲ್ಲವೂ ಕೂಡ ಮತ್ತು ಅಗ್ನಿವೀರ್ ವಿಷಯ ಇದೆ, ಇವೆಲ್ಲವೂ ಕೂಡ ಕ್ವಶನ್ಗಳಿಗಾಗುತ್ತೆ. ಅಜೆಂಡಾ ಜನರ ಅಜೆಂಡಾ ಟೇಬಲ್ ಮೇಲೆ ಬಂದಿದೆ. ಇದು ಈ ಚುನಾವಣೆಯ ಅತ್ಯಂತ ಮಹತ್ವದ ಯಶಸ್ಸು ಅಂತ ನನಗನ್ಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.